ಇನ್ನೊಂದು ಸರ್ ಇನ್ನೊಂದು ಸರಿ ಸ್ವಲ್ಪ ಸ್ವಲ್ಪ ಓಕೆ ಸರ್ ಓಕೆ ಸರ್ ಸರ್ಕಾರಿ ನೌಕರರ ಸಂಘಕ್ಕೆ ಸರ್ಕಾರಿ ನೌಕರರ ಸಂಘಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕೋಲಾರ ಜಿಲ್ಲಾ ಶಾಖೆ, ಇದಕ್ಕೆ ಚುನಾವಣೆಗಳು ನಡೀತಾ ಇದೆ. ಈಗಾಗಲೇ 16ನೇ ತಾರೀಕು ಚುನಾವಣೆ ನಡೆದು ಎಲ್ಲರೂ ನಿರ್ದೇಶಕರುಗಳಾಗಿದ್ದೀವಿ. ಈ ದಿನ 19ನೇ ತಾರೀಕಿಂದ ಜಿಲ್ಲಾಧ್ಯಕ್ಷರು, ರಾಜ್ಯ ಪರಿಷತ್ ಮತ್ತು ಖಜಾಂಚಿ ಸ್ಥಾನಕ್ಕೆ ಏನು ನಾಮನಿರ್ದೇಶನ ಇದಾಗಿದೆ. ಈ ದಿನ ನಾವು ಅಜಯ್ ಕುಮಾರ್ ಅಂತ ಕಂದಾಯ ಇಲಾಖೆ, ನಾನು ಜಿಲ್ಲಾಧ್ಯಕ್ಷರ ಸ್ಥಾನಕ್ಕೆ ಆಕಾಂಕ್ಷಿಯಾಗಿದ್ದು ಈ ದಿನ ನಾಮನಿರ್ದೇಶನ ಸಲ್ಲಿಸಿದ್ದೀನಿ. ಮತ್ತು ನಮ್ಮ ಶ್ರೀನಿವಾಸ ರೆಡ್ಡಿ ಸರ್ ರಾಜ್ಯ ಪರಿಷತ್ ಆಕಾಂಕ್ಷಿಯಾಗಿದ್ದು ಅವರು ನಾಮನಿರ್ದೇಶನ ಸಲ್ಲಿಸಿದ್ದಾರೆ. ಹಾಗೂ ಮುರಳಿ ಮೋಹನ್ ಅಂತ ನಮ್ಮ ಮೇಷ್ಟ್ರು, ಇವರು ಖಜಾಂಚಿ ಸ್ಥಾನಕ್ಕೆ ನಾಮನಿರ್ದೇಶನ ಸಲ್ಲಿಸಿದ್ದಾರೆ. ನಾವೆಲ್ಲ ಇದ್ದೀವಿ. ತಾಲೂಕು ಅಧ್ಯಕ್ಷರು ನಮ್ಮ ಮುನೇಗೌಡರು ಸರ್ ಇದ್ದಾರೆ, ಹಾಗೂ ಅರವಿಂದ್ ಸರ್ ಇದ್ದಾರೆ. ಇವರೆಲ್ಲರ ಸಮಕ್ಷಮದಲ್ಲಿ ನಮ್ಮ ಹಿರಿಯರು ಮಂಜಣ್ಣ ಅವರು, ಶ್ರೀನಿವಾಸ್ಪುರ ಬೈರೇಗೌಡರು, ಬಂಗಾರಪೇಟೆ ರವಿ ಸರ್ ಹಾಗೂ ತಾಲೂಕು ಅಧ್ಯಕ್ಷರು KGF ನರಸಿಂಹಮೂರ್ತಿ ಸರ್, ಎಲ್ಲರೂ ನಾವು ಅನಿಲ್ ಮಾಸ್ಟ್ರು, ಚೌಡಪ್ಪ ಸರ್ ಎಲ್ಲರ ಸಮಕ್ಷಮದಲ್ಲಿ ಈ ಮೂಲಕ ನಾವು ಹೇಳೋದೇನೆಂದರೆ, ನೌಕರ ಸಂಘಕ್ಕೆ ಈ ಬಾರಿ ನಾವು ಚುನಾಯಿತರಾದಲ್ಲಿ ಒಳ್ಳೆ ಭವನ, ಈಗಾಗಲೇ ಸುಸಜ್ಜಿತವಾದ ಕಟ್ಟಡವನ್ನು ಇದಕ್ಕೆ ಕೆಡವಲಾಗಿದೆ, ಅದನ್ನು ಪುನರ್ ಸ್ಥಾಪಿಸ್ತೀವಿ, ಒಳ್ಳೆ ಕಟ್ಟಡ ಕಟ್ತೀವಿ, ಹಾಗೂ ನೌಕರರ ಸ್ನೇಹಿ ಆಡಳಿತ ನಡೆಸಬೇಕು ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ. ಎಲ್ಲದನ್ನು ಮಾಡ್ತೀವಿ. ಹಾಗೂ ಈ ಹಿಂದೆ ಏನು ನಡೆದಿದೆ, ಹಿಂದೆ ಸೀನಿಯರ್ಗಳು ಏನು ಮಾಡ್ಕೊಂಬರ್ತಾಯಿದ್ರು ಅದನ್ನು ಮತ್ತೆ ಮಾಡ್ಕೊಂಡು ಹೋಗ್ತೀವಿ, ಮಾದರಿಯಾಗಿ ನೌಕರ ಸಂಘ ಇರೋ ಥರ ನಡ್ಕೊತೀವಿ ಅಂತೇಳಿ ಈ ಮೂಲಕ ನಾಮಿನೇಷನ್ ಹಾಕಿದ್ದೀವಿ. ಅವಿರೋಧ ಚರ್ಚೆ ಬಂದರೆ ನಾವು ಅದನ್ನು ಇದು ಮಾಡ್ತೀವಿ ಸರ್. ಸರ್ ನಮ್ಮ ಪರವಾಗಿ 70 ಜನನೂ ಇದ್ದೀವಿ, ಒಂದ್ ಕಡೆ ಇದ್ದೀವಿ, ಚುನಾವಣೆ ನೋಡೋಣ. ಇಲ್ಲ, ಈ ಬಾರಿ ಏನ್ ಆತರದ ಏನಿಲ್ಲ ನಮ್ಗೆ. ನಾವು ಸಹಕಾರ ರತ್ನಕ್ಕೆ ಇದ್ ಮಾಡಕ್ ಹೋದಾಗ, ಗೌರವ ಸಲ್ಸಕ್ ಹೋದಾಗ ನೀವು ನಿರ್ದೇಶಕರಾಗಿದ್ದೀವಿ, ನಾವು ನಿಮ್ಗೆ ಗೌರವಿಸಿದೀವಿ ಅಂತ ಗೌರವಿಸಿದ್ರು ಅವ್ರು ಇದ್ರಲ್ಲಿ ಏನು ಪಾತ್ರವಾಗಿ ಸಹಕಾರ ರತ್ನ ಆಗಿರೋದ್ರಿಂದ ನಾವು ವಿಶ್ ಮಾಡಕ್ ಹೋದ್ವಿ. ನೀವು ಎಲ್ಲ ನಿರ್ದೇಶಕರಾಗಿದ್ದೀರ, ಅದಕ್ಕೆ ನಾವು ನಿಮ್ಗೆ ವಿಶ್ ಮಾಡ್ತೀವಿ ಅಂತ ವಿಶ್ ಮಾಡ್ತೀವಿ. ಎಲ್ಲರೂ ತಾವು ಕೂತು ಮಾತಾಡಿ ಅವಿರೋಧವಾಗಿ ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಏನು ಈಗಾಗಲೇ ಅರ್ಜಿ ಹಾಕಿದ್ದಾರೆ, ಅವ್ರು ಬಂದು ಕೂತ್ರೆ ಎಲ್ಲರೂ ನಮ್ಮ ಹಿರಿಯರೆಲ್ಲ ಏನ್ ಹೇಳ್ತಾರೆ ಆ ಮಾರ್ಗದರ್ಶನದಲ್ಲಿ ನಾವು ನಡ್ಕೊಂಡು ಹೋಗಿಲ್ಲ ಸರ್. ಚುನಾವಣೆ ಅಂತ ಬಂದಾಗ ಅವರು ಆಕಾಂಕ್ಷಿಗಳೇ, ನಾವು ಆಕಾಂಕ್ಷಿಗಳೇ,
ಅವರು ಹಾಕಿದಾರೆ, ನಾವು ಹಾಕಿದೀವಿ, ಅದ್ರ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಹೋಗಿ. ಚುನಾವಣೆ ಹೆಂಗೆ ಅಲ್ಲ ಸರ್ ನಡೆಯೋದು? ಸರ್, ನೌಕರರ ಸ್ನೇಹಿ ಯಾಕೆ ಕೆಲಸ ಮಾಡ್ಬೇಕು? ಮೊದಲಿಗೆ ನೌಕರ ಸಂಘಕ್ಕೆ ನಾವು ಬರ್ತೀವಿ ಅಂದಾಗ ನೌಕರ ಸ್ನೇಹಿ ಯಾಕೆ ಕೆಲಸ ಮಾಡಬೇಕು? ಆ ನಿಟ್ಟಿನಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೆ ಬರದಂಗೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅನ್ನೋದು ನಮ್ಮ ಒಂದು ಅಧ್ಯಯನ. ಅದೇನು ಇಲ್ಲ, ಎಲ್ಲರೂ ಹೊಸ ನಿರ್ದೇಶಕಗಳಿಗೆ ಸನ್ಮಾನ ಮಾಡ್ತೀವಿ ಅಂತ ಹೇಳಿ ಕರೆದ್ರು, ಅಭಿನಂದಿಸ್ತೀವಿ ಅಂತೇಳಿ ಆ ಅಭಿನಂದನೆ ನಾವು ಸ್ವೀಕಾರ ಮಾಡಿದೀವಿ ಸರ್. ಅಲ್ಲೇನು ಒಟ್ಟಿಗೆ ಬಂದ್ರು ಅದ್ರ ಚರ್ಚೆ ಕೆಲವು ಗುಂಪು ಬಂದಿರಲಿಲ್ಲ ಅಂತ. ಈಗ ಎರಡು ಗುಂಪಲ್ಲಿ ಇದ್ರಲ್ಲಿ ಗುಂಪೇನಿಲ್ಲ ಸರ್, ಇದು ಚುನಾವಣೆ ನಡೀತಾ ಇದೆ, ಅವರು ಒಂದು ಅರ್ಜಿ ಹಾಕಿದಾರೆ, ನಾವು ಒಂದು ಅರ್ಜಿ ಹಾಕಿದೀವಿ. ಕೊಡುಗೆಗಳು ಅದ್ರ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ. ನಾವಂತೂ ಪ್ರಾಮಾಣಿಕವಾಗಿ ಮಾಡ್ತೀವಿ ಸರ್, ಎಲ್ಲ ಕೂತ್ ಮಾತಾಡ್ತೀವಿ ಸರ್. ಎಲ್ಲ ಒಗ್ಗಟ್ಟಾಗಿ ಒಬ್ಬ ಅಭ್ಯರ್ಥಿ ನೇಮಕ ಮಾಡಿದ್ವಿ, ಎಲ್ಲರೂ ಒಮ್ಮತದ ಡಿಸಿಷನ್ ಬಂದು ಇವಾಗ ಅರ್ಜಿ ಹಾಕಿದ್ವಿ ಸರ್.